ಕಾಂಗ್ರೆಸ್ನ ಸ್ಟಿಂಗ್ ಅಲ್ಲಿ ಸಿಕ್ಕಿಬಿದ್ದ ಅಮಿತ್ ಶಾ ಗೃಹ ಸಚಿವರ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ನಾಯಕರ ಒತ್ತಾಯ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ ಎಂಎಲ್ಎ ಸೋಮಾಬಾಯ್ ಗಂಧಾಬಾಯ್ ಪಟೇಲ್ ಅವರು ಬಿಜೆಪಿಯಿಂದ ಐದು ಕೋಟಿ ರು ಪಡೆದಿದ್ದಾರೆ ಎಂದು ಗುಜರಾತ್ ಕಾಂಗ್ರೆಸ್ ಯುನಿಟಿ ಪ್ರತಿಪಾದಿಸಿದೆ ಬಿಜೆಪಿಯಿಂದ ಹಣ ಪಡೆದೆ ಸೋಮಾ ಪಟೇಲ್ ಪಕ್ಷ ಬಿಟ್ಟಿದ್ದಾಗಿ ನಾವು ನಡೆಸಿದ ಸ್ಟಿಂಗ್ ಆಪರೇಷನ್ನಿಂದ ಗೊತ್ತಾಗಿದೆ ಎಂದು ಕಾಂಗ್ರೆಸ್ನ ಗುಜರಾತ್ ಘಟಕ ತಿಳಿಸಿದೆ ನವೆಂಬರ್ ಮೂರರಂದು ಗುಜರಾತ್ನ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ನವೆಂಬರ್ ಒಂದರ ಸಂಜೆ ಐದು ಗಂಟೆ ಹೊತ್ತಿಗೆ ಪ್ರಚಾರ ಮುಕ್ತಾಯವಾಗಿದೆ ಎದೆ ಹೊತ್ತಲ್ಲಿ ಗುಜರಾತ್ ಕಾಂಗ್ರೆಸ್ ನೀಡಿದ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ಗುಜರಾತ್ ಕಾಂಗ್ರೆಸ್ ತನ್ನ ಸ್ಟಿಂಗ್ ಆಪರೇಷನ್ನ ವಿಡಿಯೋ ಬಿಡುಗಡೆ ಮಾಡಿದ್ದು ಅದರಲ್ಲಿ ಕಾಂಗ್ರೆಸ್ ಮಾಜಿ ಎಂಎಲ್ಎ ಸೋಮಬಾಯಿ ಗಂಗಾಬಾಯಿ ಪಟೇಲ್ ತಮ್ಮ ರಾಜೀನಾಮೆಗೆ ಕಾರಣವನ್ನು ಬಿಚ್ಚಿಟ್ಟಿದ್ದನ್ನು ನೋಡಬಹುದು ಓರ್ವ ಎಂಎಲ್ಎ ಕಾರಣವೇ ಇಲ್ಲದೆ ಯಾಕೆ ರಾಜೀನಾಮೆ ನೀಡುತ್ತಾನೆ ನಾನು ಸಹ ಬಿಜೆಪಿಯಿಂದ ಐದು ಕೋಟಿ ರು ಪಡೆದು ಕಾಂಗ್ರೆಸ್ಗೆ ರಿಸೈನ್ ಮಾಡಿದ್ದೇನೆ ಎಂದು ಹೇಳುವುದನ್ನು ವಿಡಿಯೋದಲ್ಲಿ ನೋಡಬಹುದಾಗಿದೆ ಗುಜರಾತ್ನ ಸುರೇಂದ್ರನಗರದ ಮಾಜಿ ಶಾಸಕ ಸೋಮಾಬಾಯಿ ಗಂಧಾಬಾಯ್ ಪಟೇಲ್ ಅವರು ಹಣ ತೆಗೆದುಕೊಂಡು ಬಿಜೆಪಿಗೆ ಹೋಗಿದ್ದು ಈ ವಿಡಿಯೋದಿಂದ ಗೊತ್ತಾಗಿದೆ ಬಿಜೆಪಿಯವರು ಯಾವ ಶಾಸಕರಿಗೂ ಹತ್ತು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ನೀಡಿಲ್ಲ ಎಂದು ಹೇಳಿದ್ದಾರೆ ಕೆಲವರಿಗೆ ಹಣ ನೀಡಿದ್ದಾರೆ ಮತ್ತೆ ಕೆಲವರಿಗೆ ಸ್ಪರ್ಧಿಸಲು ಟಿಕೆಟ್ ಕೊಟ್ಟಿದ್ದಾರೆ ಸೋಮಾಬಾಯಿ ಅವರು ವಿಡಿಯೋದಲ್ಲಿ ಇದೆಲ್ಲವನ್ನೂ ಹೇಳಿದ್ದಾರೆ ಎದೆ ವಿಡಿಯೋ ಇಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಸಿಕ್ಕಾಪಟ್ಟೆ ಹರಿಹಾಯ್ದಿದ್ದಾರೆ ಬಿಜೆಪಿ ಶಾಸಕರನ್ನ ಮಾರಾಟ ಮಾಡುವ ಖರೀದಿಸುವ ಕೆಲಸದಲ್ಲಿ ತೊಡಗಿದೆ ಅದಕ್ಕೆ ತನ್ನ ಭ್ರಷ್ಟಾಚಾರದ ಹಣವನ್ನು ಬಳಸಿಕೊಳ್ತಿದೆ ಎಂದು ಗುಜರಾತ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಮಿತ್ ಚಾವಾಡ ಆರೋಪಿಸಿದ್ದಾರೆ ಸೋಮಾ ಪಟೇಲ್ ಅವರು ವಿಡಿಯೋದಲ್ಲಿ ಅಮಿತ್ ಶಾ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಮತ್ತು ಸಂಸದ ಸಿಆರ್ ಪಾಟೀಲ್ ಅವರ ಹೆಸರನ್ನ ಉಲ್ಲೇಖಿಸಿದ್ದು ಈ ಮೂವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅಮಿತ್ ಚಾವಡಾ ಆಗ್ರಹಿಸಿದ್ದಾರೆ